ಮಧುರ ಮಧುರವೀ ಮಂಜುಳ ಗಾನ. ವಿಜಯಪುರ ಪಂಚನದಿಗಳ ಬೀಡು ವಿಜಯಪುರ. ಇದು ಒಂದು ಕಾಲದಲ್ಲಿ ಜಗತ್ತಿನ ಎರಡನೆಯ ಅತಿದೊಡ್ಡ ನಗರವಾಗಿತ್ತು ಎಂಬುದು ಇಂದು ಇತಿಹಾಸ. ಪ್ರಸ್ತುತ ಇದು ಕರ್ನಾಟಕದ 9ನೇ ಅತಿದೊಡ್ಡ ನಗರ. ವಿಜಯಪುರ ಕನ್ನಡ ಎಂದೇ ಗುರುತಿಸಲ್ಪಡುವ ಇಲ್ಲಿನ ಮುಖ್ಯ ಭಾಷೆ ಕನ್ನಡ. ಮುಖ್ಯ ಉದ್ಯೋಗ ಕೃಷಿ. ವಿಜಯಪುರ ಜೋಳದ ರೊಟ್ಟಿ, ಸೇಂಗಾ ಚಟ್ನಿ, ಎಣ್ಣೆ ಬದನೆಕಾಯಿ ಪಲ್ಯ, ಕೆನೆ ಮೊಸರು ಬಾಯಲ್ಲಿ ನೀರೂರಿಸುತ್ತವೆ. ವಿಜಯಪುರ ಮುಸ್ಲಿಂ ಶೈಲಿಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿ. ಗೋಲ್ಗುಂಬಸ್, ವಿಶ್ವದ ಎರಡನೆಯ ಅತಿದೊಡ್ಡ ಮಾನವ ನಿರ್ಮಿತ ಗುಂಬಸ್ ಇದಾಗಿದೆ. ಇಬ್ರಾಹಿಂ ರೋಜಾ, ಮಲಿಕೆ ಮೈದಾನ್ ಫಿರಂಗಿ, ಜುಮ್ಮಾ ಮಸೀದಿ ಮತ್ತು ಬಾರಾ ಕಮಾನ್ ಇಲ್ಲಿನ ಆಕರ್ಷಣೀಯ ಸ್ಥಳಗಳು. ಹಿಂದೂ ವಾಸ್ತುಶಿಲ್ಪಕ್ಕೂ ವಿಜಯಪುರ ಪ್ರಸಿದ್ಧ. ದೇಶದ ಮೂರನೆಯ ಅತಿ ಎತ್ತರದ ಶಿವನ ಪ್ರತಿಮೆ ಇಲ್ಲಿದೆ. ಸಿದ್ದೇಶ್ವರ ದೇವಾಲಯ, ತೊರವಿ ಶ್ರೀ ನರಸಿಂಹ ದೇವಾಲಯ, ಲಕ್ಷ್ಮೀ ದೇವಾಲಯ ಇತ್ಯಾದಿ. ಇದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಹಾಗೂ ಜೈನ ಧರ್ಮಗಳ ಸಮನ್ವಯ ಜಿಲ್ಲೆ. ಮಧುರ ಮಧುರವೀ ಮಂಜುಳ ಗಾನ. ಇಷ್ಟೊತ್ತು ಬಿಜಾಪುರದ ಇತಿಹಾಸ ಕೇಳಿದ್ರಲ್ಲ, ಈಗ ಮಧುರ ಮಧುರವಿ ಮಂಜುಳ ಗಾನದ್ ಕೇಳ್ರಿ. ಜವಾರಿ ರೊಟ್ಟಿ ಊಟ್ ಚಂದ, ಜವಾರಿ ಸೀರೆ ಊಟ್ ಹುಡುಗಿ ಚಂದ. ಗುಮ್ಮಟ ದೂರಾಗ ಚಂದನ ಟಿವಿಯವರು, ಆಕಾಶವಾಣಿ ಬಿಜಾಪುರದವರು, ಮಹಿಳಾ ವಿಶ್ವವಿದ್ಯಾಲಯದವರು ಮತ್ತು ವಿಜಯವಾಣಿ ದಿನಪತ್ರಿಕೆಯವರ ಜೊತೆ ಕೂಡಿ ವಿಶ್ವವಿದ್ಯಾಲಯದ ದಶಮಾನೋತ್ಸವದ ನಿಮಿತ್ತ ಮಾಡಿದ ಮಹಿಳಾ ವಿಶೇಷ ಮಧುರ ಮಧುರವಿ ಮಂಜುಳ ಗಾನದ ಚಂದನ ಚಂದ. ಮಹಿಳೆಯ ಬ್ಯಾರೆ ಬ್ಯಾರೆ ರೂಪಗಳನ್ನ ಹಾಡಿ ಹೊಗಳಿದ ಹಾಡುಗಾರರು, ಕಣ್ಣಿಗೆ ಬಣ್ಣದ ಹಬ್ಬದಂಗಿದ್ದ ನೃತ್ಯಗಾರರು, ಎಲ್ಲಕ್ಕಿಂತ ಹೆಚ್ಚು ಇಂದ್ರನ ಮಧುವನದಾಗಿನ ಹೂವಿನಂಗಿದ್ದ ನಮ್ಮ ಮಹಿಳಾ ಬ್ಯಾಂಡಿನವರು. ತಡ್ರಿ ತಡ್ರಿ ತಡ್ರಿ, ಶುರುವಾಗೋಕ್ಕಿಂತ ಮೊದ್ಲ ಏಪ್ರಿಲ್ 21ಕ್ಕ ಇದ ಬಿಜಾಪುರದಾಗ ಆಡಿಷನ್ ಮಾಡಿದ್ರಂತ. ಅದ್ರಾಗ 306 ಮಂದಿ ಭಾಗವಹಿಸಿದ್ರು, 125 ಮಂದಿನ ಆಯ್ಕೆ ಮಾಡಿದ್ರು. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ. ಬಾ 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 ಬಾ, ಏನ್ ಜನ, ಏನ್ ಜನ, ಕೂಡಾಕ್ ಜಾಗ ಇಲ್ದಂಗ ಸಾವಿರಾರು ಜನ. ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ. ಬಿಜಾಪುರದ ಕಂದಗಲ್ ಹನುಮಂತರಾಯ್ ವೇದಿಕೆ ಮ್ಯಾಲ್ ಮೀಟಿದ ಝೇಂಕಾರದಂತಹ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮ ನೋಡುನ್ ಬನ್ರಲ್ಲ. ವೇದಕ್ಕೆ ಮಣಿಯದವರು, ಶಾಸ್ತ್ರಕ್ಕೆ ಬಗ್ಗದವರು ಕಾಂತೆಯರ ಮಾತಿಗೆ ಮೆತ್ತಗೆ ಹಣ್ಣಾಗುತ್ತಾರೆ. ತಪಸ್ಸಿಗೆ ಕುಳಿತ ವಿಶ್ವಾಮಿತ್ರ ಮೇನಕೆಗೆ ಮನಸೋಲುತ್ತಾನೆ. ಈಶ್ವರ ಗಂಗೆಯನ್ನು ತನ್ನ ತಲೆ ಮೇಲೆ ಇಟ್ಕೊಂಡ. ಆದರೆ ಸಾಹಿತಿ ಚಿ ಉದಯಶಂಕರ್ ಅವರು ಪ್ರಿಯತಮ ತನ್ನ ನಲ್ಲೆಯನ್ನು ಯಾವ ರೀತಿ ಬಣ್ಣಿಸಿದ್ದಾರೆ ಅನ್ನೋದನ್ನು ಈಗ ಹಾಡಿ ತೋರಿಸ್ತಾರೆ ರಾಘವೇಂದ್ರ ಕುಲಕರ್ಣಿ ಮತ್ತು ಅರ್ಚನಾ ಜೋಶಿಯವರು. ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಬೆಂಗಳೂರು ಲತಾ. ಸಂಗೀತ ಉಪೇಂದ್ರ ಕುಮಾರ್. ಚಿತ್ರ ಧ್ರುವ ತಾರೆ. ಆರತಿಯೇ ಧರೆಗಿಳಿದಂತೆ ಆಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂವಾಣವಾಯಿತು ಎನಿಸುತ್ತಿದೆ. ಆರತಿಯೇ ಧರೆಗಿಳಿದಂತೆ ಆಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂವಾಣವಾಯಿತು ಎನಿಸುತ್ತಿದೆ. ಆ
ಚಾಮರ ಹಾಕುತ ಪರಿಮಳ ಎಲ್ಲೆಡೆ ಚೆಲ್ಲುತ್ತೀರೇ ಗಗನದ ಅಂಚಲಿ ರಂಗನು ಚೆಲ್ಲುತ್ತ ಸಂಧೆಯು ನಾಟ್ಯವ ಆಡುತ್ತೀರೇ ಪ್ರಣಯದ ಕಾಲ ಬಂತು ನೋಡಿ ಎಂದು ಹಾಡಿ ಕೋಗಿಲೆಯು ನಲಿಯುತ್ತೀರೇ ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂವಾಣವಾಯಿತು ಎನಿಸುತ್ತಿದೆ ಪ್ರೇಮದ ಭಾವಕ್ಕೆ ಪ್ರೀತಿಯ ರಾಗಕ್ಕೆ ಮೌನವೇ ಗೀತೆಯ ಹಾಡುತ್ತೀರೇ ಸರಸದ ಸ್ನೇಹಕ್ಕೆ ಒಲವಿನ ಕಾಣಿಕೆ ನೀಡಲು ಅಧರವು ಅರಳುತ್ತೀರೇ ಎಂದಿಗೂ ಹೀಗೆ ಬಾಳುವಾಸೆ ತುಂಬಿ ಬಂದು ಪ್ರೇಮಿಗಳು ನಲಿಯುತ್ತಿರೇ ಪ್ರೇಮಿಗಳು ನಲಿಯುತ್ತಿರೇ ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂವಾಡವಾಯಿತು ಎನಿಸುತ್ತಿದೆ ಹೂವಾಡವಾಯಿತು ಎನಿಸುತ್ತಿದೆ ಹೂವಾಡವಾಯಿತು ಎನಿಸುತ್ತಿದೆ ಹೂವಾಡವಾಯಿತು ಎನಿಸುತ್ತಿದೆ ತನ್ನ ಗೆಳತಿ ಬಾಳ ಒಡತಿಯ ಸಾಂಗತ್ಯವನ್ನ ಮಧುರಾತಿ ಮಧುರವಾಗಿ ಅಗದಿ ಮನಸ್ಸಿಗೆ ನಾಟುವಂಗ ಹಾಡಿದ ಕಲಾವಿದರಿಗೆ ಧನ್ಯವಾದಗಳು. ಭೂಮಿಯು ತಾಯಿ ಎನ್ನುವ ಅಭಿಧಾನದಲ್ಲಿ ಕರೆಯಲ್ಪಡುತ್ತದೆ. ಹೆಣ್ಣಿನ ಹೆಸರಿನಿಂದ ಕರೆಯಲ್ಪಡುವ ಕಾವೇರಿ, ಕೃಷ್ಣೆ, ತುಂಗೆ, ಕಪಿಲೆ ಮೊದಲಾದ ನದಿಗಳು ಹರಿದು ಪ್ರಕೃತಿಯು ಸಮೃದ್ಧಗೊಳಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತವೆ. ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವ, ಜಂತು ಮತ್ತು ಪರಿಸರ ಒಂದಕ್ಕೊಂದು ಅವಲಂಬಿತವಾಗಿವೆ. ಆದರೆ ಅವುಗಳಿಗೆ ಯಾವತ್ತೂ ಭಾರ ಅಂತ ಅನ್ಸೇ ಇರೋದಿಲ್ಲ. ರೌಡಿ ರಂಗಣ್ಣ ಚಿತ್ರದಲ್ಲಿನ ಧರಣಿಗೆ ಗಿರಿ ಭಾರವೇ ಎಂಬ ಗೀತೆಯನ್ನು ನಿಮ್ಮ ಮುಂದೆ ಹಾಡಲಿದ್ದಾರೆ ಸುವರ್ಣ ತೇಲ್ಸಂಗ್ ಅವರು. ಮೂಲ ಗಾಯಕಿ ಪಿ ಸುಶೀಲಾ. ಆರೆಂಜ್ ಜಯಗೋಪಾಲ್ ಅವರ ಗೀತೆಗೆ ಸ್ವರ ಕಲ್ಪನೆ ಮಾಡಿರುವವರು ಪಿ ಎಚ್ ಸತ್ಯಂ. ಧರಣಿಗೆ ಗಿರಿ ಭಾರವೇ, ಗಿರಿಗೆ ಮರವು ಭಾರವೇ, ಬಳ್ಳಿಗೆ ಕಾಯಿ ಭಾರವೇ, ಹೆತ್ತ ತಾಯಿಗೆ ಮಗು ಭಾರವೇ.
ಮರಣಿಗೆ ಗಿರಿ ಭಾರವೇ, ಗಿರಿಗೆ ಮರವು ಭಾರವೇ, ಬಳ್ಳಿಗೆ ಕಾಯಿ ಭಾರವೇ, ಹೆತ್ತ ತಾಯಿಗೆ ಮಗು ಭಾರವೇ. ಇಂಥ ಅನುಭವದ ಮಾತು ಹೇಳಕ್ಕೆ ಸುವರ್ಣ ಅಂಥ ಹಿರಿಯರ ಇರಬೇಕು. ಯಾವುದಕ್ಕೆ ಯಾವುದೋ ಭಾರ ಅಲ್ಲ. ಈ ಹೆತ್ತ ತಾಯಿ ಸುವರ್ಣ ಅವರು ಸೋಲಾಪುರದಾಗಿರ್ತಾರೆ. ಈ ಕಾರ್ಯಕ್ರಮದಾಗ ಹಾಡಾಕ ಅಂತ ಅಗದಿ ಹರೆಯದವ್ರಗತ್ಲೆ ಚಂದಂಗೆ ಜವಾರಿ ಸೀರೆ ಉಟ್ಕೊಂಡು ತಯಾರಾಗಿ ಇಲ್ಲಿಗೆ ಬಂದಿದ್ದು ಖರೇನ ಈ ಕಾರ್ಯಕ್ರಮಕ್ಕೆ ಭಾಳ ಶೋಭಾ ತಂದೈತೆ ಅಂತ ಹೇಳ್ಬೇಕು. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶಯಣೇಶು ರಂಭ, ಕ್ಷಮಯ ಧರಿತ್ರಿ, ಷಡ್ಗುಣ ಭಾರ್ಯ ಕುಲಮುದ್ಧರಂತಿ ಅಂತ ಹೇಳ್ತಾರೆ. ಎಂಥ ಮಾತ್ರಿ, ಸೇವಾ ಮಾಡಿ ಬುದ್ಧಿ ಹೇಳಿ ಅಗದಿ ಚಂದ ಸಂಸಾರ ಮಾಡು ಹೆಣ್ಣು ಸಿಡದೆದ್ರ ಕಾಳಿ ಭದ್ರಕಾಳಿ. ತನ್ನ ಮನೆಗೆ, ತನ್ನ ಸಂಸಾರಕ್ಕೆ, ತನ್ನ ನಾಡಿಗೆ ಯಾವ್ದಾರ ಕುತ್ತ ಬಂತು ಅಂದ್ರೆ ಆಕೆ ಹೆಂಗೆ ಹೋರಾಡ್ತಾಳೆ ಅಂತ ಹೇಳಕ್ಕೆ ಭಾಳ ಉದಾಹರಣೆಗಳದಾವು. ರಾಣಿ ಹಬ್ಬಕ್ಕಾಗಿರ್ಬಹುದು, ಕಿತ್ತೂರು ಚೆನ್ನಮ್ಮ ಆಗಿರಬಹುದು, ಅಗದಿ ಸಾಮಾನ್ಯ ಗೃಹಿಣಿಯಾದಂತಹ ಒನಕೆ ಓಬವ್ವ ಆಗಿರಬಹುದು. ಒನಕೆ ಓಬವ್ವನ ಕತಿ ಗೊತ್ತಿರಲಾರ್ದವ್ರು ಯಾರು ಅದಿರನಿಲ್ಲ? ಅಂಥ ಒನಕೆ ಓಬವ್ವ ಹೆಂಗೆ ವೈರಿಗಳ ರುಂಡವನ್ನು ಚೆಂಡಾಡಿದಳು ಅಂತ ಈಗ ಮಂಜುಶ್ರೀ ಮತ್ತು ತಂಡದವರು ನೃತ್ಯದ ರೂಪದಲ್ಲಿ ತೋರಿಸಲಿದ್ದಾರೆ. ಕನ್ನಡ ನಾಡಿನ ವೀರ ರಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರ ರಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ, ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ, ಪುಣ್ಯ ಭೂಮಿಯು ಈ ಬೀಡು ಸಿದ್ಧದು ಹದಸಿದ ಸಿರಿನಾಡು. ಕನ್ನಡ ನಾಡಿನ ವೀರ ರಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಆಳುತ್ತಲಿರಲು, ಹೈದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯರ್ಥವಾಗಲು, ವೈರಿ ಚಿಂತೆಯಲ್ಲಿ ಬಸವಳಿದ ದಾರಿಗಾಣದೆ ಮುಂತಾದ. ಕನ್ನಡ ನಾಡಿನ ವೀರ ರಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಚಾದರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು, ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು, ಕಳ್ಳಗಂಡಿಯ ತೋರಿದರು ಲಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರ ರಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಸುತ್ತಮುತ್ತಲು ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿ ಪಡೆ ಕೋಟೆಯತ್ತ ಬರುವುದನ್ನು ಕಂಡಳು. ಕನ್ನಡ ನಾಡಿನ ವೀರ ರಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ.
ಹಿಡಿದಳು ವೀರ ಗಚ್ಚೆಯ ಹಾಕಿ ನಿಂದಳು ದುರ್ಗೆಯನ್ನು ಮನದಲ್ಲಿ ನೆನೆದಳು ಕಾಳಿಯಂತೆ ಬಲಿಗಾಗಿ ಕಾದಳು ಯಾರವಳು ಯಾರವಳು ವೀರ ಬನಿತೆ ಆವೋ ಬವ್ವ ದುರ್ಗವು ಮರೆಯದ ಓ ಬವ್ವ ಕನ್ನಡ ನಾಡಿನ ವೀರ ರಮಣಿಯ ಕಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ ತವಳುತ ಒಳಗೆ ಬರುತ್ತಿದೆ ಬೈರಿ ಒನಕೆಯ ಬೀಸಿ ಕೊಂದಳು ನಾರಿ ಸತ್ತವನನ್ನು ಎಳೆದು ಹಾಕುತ್ತ ಮತ್ತೆ ನಿಂತಳು ಹಲ್ಲು ಮಸೆಯುತ್ತ ಬೈರಿರುಂಡ ಚೆಂಡಾಡಿದಳು ರಕ್ತದ ಕೋಡಿ ಹರಿಸಿದಳು ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ ಹುಡುಕುತ ಕಾವಲಿನವನು ಗುಪ್ತದ್ವಾರದ ಬಳಿಗೆ ಬಂದನು ಮಾತು ಹೊರಡದೆ ಬೆಚ್ಚಿದನು ಕೆಣದರಾತಿಯ ಬಳಿಯೇ ಕಂದನು ರಣಚಂಡಿ ಅವತಾರವನು ಕೋಟೆ ಸಲಹಿದ ತಾಯಿಯನು ಹೈದರಾಳಿಯ ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ ಹೋಗಿ ರಣಕಾಳಿಯನ್ನು ಓದಿ ಿರಲು ಸಾಗರದಂತೆ ಸೈನ್ಯ ನುಗ್ಗಲು ವೈರಿ ಪಡೆಯು ನಿಶೇಷವಾಗಲು ಭಾರತದಲ್ಲಿ ಜಯವನ್ನು ತರಲು ಅಮರಳಾದಳು ಓಬವ್ವ ಚಿತ್ರದುರ್ಗದ ಓಬವ್ವ ಜವಾರಿ ರೊಟ್ಟಿ ಊಟ ಚಂದ, ಜವಾರಿ ಸೀರೆ ಉಟ್ಟು ಹುಡುಗಿ ಚಂದ. ಗುಮ್ಮಟ ದೂರಾಗ ಚಂದನ ಟಿವಿಯವರು, ಆಕಾಶವಾಣಿ ಬಿಜಾಪುರದವರು, ಮಹಿಳಾ ವಿಶ್ವವಿದ್ಯಾಲಯದವರು ಮತ್ತು ವಿಜಯವಾಣಿ ದಿನಪತ್ರಿಕೆಯವರ ಜೊತೆ ಕೂಡಿ ವಿಶ್ವವಿದ್ಯಾಲಯದ ದಶಮಾನೋತ್ಸವದ ನಿಮಿತ್ತ ಮಾಡಿದ ಮಹಿಳಾ ವಿಶೇಷ ಮಧುರ ಮಧುರವಿ ಮಂಜುಳ ಗಾನದ ಚಂದನ ಚಂದ. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ಬಾ 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 ಬಾ, ಏನ್ ಜನ ಏನ್ ಜನ, ಕೂಡಾಕ್ ಜಾಗ ಇಲ್ದಂಗ ಸಾವಿರಾರು ಜನ. ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ. ಬಿಜಾಪುರದ ಕನ್ನಗಲ್ ಹನುಮಂತರಾಯ್ ವೇದಿಕೆ ಮೇಲೆ ಮೀಟಿದ ಝಿಂಕಾರದಂತಹ ಮಧುರ ಮಧುರವಿ ಮಂಜುಳ ಗಾನ ಕಾರ್ಯಕ್ರಮ ನೋಡುನ್ ಬನ್ರಲ್ಲ. ಬಳಿ ಬಂದು ಬಾಳನ್ನು ಬೆಳಗು ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ಕೈ ಬಿಡಲಾರೆ
ಬೆಂಗಳೂರು ದೂರದರ್ಶನದ ಸುಮಾರು 40 ಮಂದಿ ಸಿಬ್ಬಂದಿ ವಾರಾಂತ ವಾರ ಇದಕ್ಕೆ ಕೆಲಸ ಮಾಡ್ಯಾರ. ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗ್ಬೇಕಂದ್ರ ಏನ್ ಮಾಡ್ಬೇಕು ಹೇಳ್ರಿ? ಕನ್ನಡ ನಾಡಿನ ಜನಗಳೆಲ್ಲ ಚಂದನ ಟಿವಿ ನೋಡಬೇಕ. ನೀವೆಲ್ಲ ಚಂದನ ಟಿವಿಯೊಳಗ್ ಬರೋ ಮಧುರ ಮಧುರವಿ ಮಂಜುಳ ಗಾನ ನೋಡ್ಬೇಕು. ಜೂನ್ 24ಕ್ಕ ಪ್ರತಿದಿನ ರಾತ್ರಿ 10ಕ್ಕ ಮತ್ ಮರುಪ್ರಸಾರ ಮರುದಿನ ಮಧ್ಯಾಹ್ನ 2:30ಕ್ಕ. ಚಂದ್ರಮುಖಿ ಪ್ರಾಣ ಸಖಿ ಮುಗಿಲೊಂದು ಬಾನಿನಲ್ಲಿ ಗಟ್ಟಿಯ ಸೂರ್ಯ ಸ್ವಾಮಿ ಕತ್ಲೆ ಮನೆಗೆ ಹೋಗೋ ಒತ್ತು ಆಡು ಈ ಕೈಗಳಿಗೆ ಶೃಂಗಾರವೇ ನೀವು ಬಲ್ಲೆಂದರೆ ಸಂಗೀತವೇ ಚೆಲುವೆಯ ಅಂದದ ಮಗಕ್ಕೆ ಮರಿಬೇಡ್ರಿ ನಿಮ್ಮ ಮೆಚ್ಚಿನ ಚಂದನ ಟಿವಿ ಒಳಗ. ಮರೆಯಲೆಂತು ನಾನಮ್ಮ ಮರೆಯಲೆಂತು ನಾನಮ್ಮ.